ಅಣ್ಣ ಸಮಾಧಾನ ಮಾಡ್ಕೊಪ್ಪ ಈಗ ಏನು ಮಾಡೋಕ್ಕೆ ಹೇಳ ಈಗ ಆಗಿದ್ದಾಗಿ ಹೋತ ಆದರೆ ಈಗೆಲ್ಲ ಕೂಡ ಬಟ ಬೈಲ್ ಆತಲ್ಲ ಅನ್ನವ ನನಗದು ಗೊತ್ತಾಗುವಲ್ತ ಕೊಂದು ಏನು ಮಾಡ್ಬೇಕಂತಿದ್ದ ಆಸ್ತಿ ತೊಗೋಬೇಕಂತಿದ್ದ ಕೊಡಂಗಿಲ್ಲ ಅಂದಿತ್ತ ಇವಂಗೆ ಏನಾರು ಆಸ್ತಿನ ಕೊಡ್ತೀನಿ ಅಂದಿತ್ತಲ್ವ ಇವಂಗರ್ದ ಅವಂಗರ್ದ ಏನು ಮನುಷ್ಯ ಸತ್ತಾಗ ಹೊತ್ಕೊಂಡು ಹೋಗ್ತಾರನ್ನ ಇಲ್ಲೇ ಬಿಟ್ಟು ಹೋಗುದ ಹೌದಿಲ್ಲ ಅಲ್ಲ ಹಿಂಗ ಕೊಂದಲ್ಲ ತರೀ ಈಗ ಈ ಕಾನೂನು ಕೇಸು ಕೋರ್ಟ್ ಇದು ಯಾವ್ದ್ರಿಂದ ಯಾರು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಹ್ಮ್ ಈಗ ನೋಡ್ ಕೊಂದ ತಾನು ಹೋಗಿ ಜೈಲ ಕುಂತ ಈಗ ನೋಡ್ ನನ್ ಮಗಳಲ್ಲ ನಾ ತಾತ ಈಗ ಏನ್ ಕಡ್ಮಿ ಶಿಕ್ಷೆ ಆಕತಿ ಅವ್ಗ ನಾ ಮಾತ್ರ ಒಂದ್ ರೂಪಾಯಿ ಕೊಟ್ಟು ಬಿಡಿಸ್ಕೊಂಬರಾಕು ಹೋಗುದಿಲ್ಲ ಕಡಿಮೆ ಶಿಕ್ಷೆ ಆಕತೇನ ಅವ್ಗ ಹತ್ತು ವರ್ಷ ಅಂತೂ ನಿಕ್ಕಿ ಜೈಲ್ ಆಕತಿ ಇಂತ ಕ್ರಿಮಿನಲ್ ಒಂದ್ ಕೊಲೆ ಮಾಡ್ಯನ ಅಂದ್ರ ಇವ ಹತ್ತು ವರ್ಷ ಅದು ಜೈಲಿಗೆ ಹೋಗಿ ಬಂದಿಂದರ ಇವನ್ ಜೊತೆಗೆ ಇರಕ್ಕೆ ಯಾರು ಇಷ್ಟಪಡ್ತಾರೆ ಹೇಳಿ ನನ್ನ ಮಗಳಂತರು ಅತ್ತಿದ್ದು ಅಂದ್ರೆ ಒಂದು ಬರ ನಿನ್ನಿಂದ ಆ ಹುಡುಗಿ ಕಣ್ಣೀರು ನೋಡಬಾರದು ಬಿಡು ಕರೀನ ಅಯ್ಯೋ ನೋಡ್ರಿಲ್ಲ ನನ್ನ ಮಗಳು ತುಂಬಾ ಹೊಟ್ಟೆಲಿ ಇಟ್ಕೊಂಡು ಪಾಪ ಯಾ ನಮ್ ನೀ ಕಂಗಾಲಾಗಿ ನಿಂತತಿ ಪಾಪ ಅವತ್ತು ಅವತ್ತು ಎಷ್ಟು ಮಾತಾಡಿದ್ರಿ ಎಲ್ಲಾರು ಅವ ಸತ್ತಿದ್ದಕ್ಕೆ ಏನು ನನ್ನ ಮಗಳೇ ಕಾರಣ ಅನ್ನಂಗ ಹೆಣ ಮುಟ್ಟಕ್ ಬಿಡ್ಲಿಲ್ಲ ನಮ್ ನೀ ಬಾಯ್ ಮಾಡಿ ಎಲ್ಲರೂ ಬೈದ್ರಿ ನೋಡಿ ಮನೆಯಾಗ ಇಟ್ಕೊಂಡಿರಿ ಕೊಲೆ ಪಾತಕನ್ನ ನನ್ ಮಗಳ ಅಲ್ಲ ಮತ್ತೆ ಅವಕ್ಕೆ ಏನು ಗೊತ್ತು ಸಾಯ್ತೀನಿ ಸಾಯ್ತೀನಿ ಅಂದ್ರೆ

ಅರ್ಥ ಮಾಡ್ಕೋಬೇಕು ಈ ಟೈಮ್ನಲ್ಲಿ ಏಕೆಂದು ದೂಷಿಸಿದೆ ಅಂದರೆ ದೇವ್ರನ್ನ ಎಸ್ತಾನ ಹೇಳಿ ನಾನು ನೋಡೋಣ ಸಮಾಧಾನ ಮಾಡ್ಕೋ ಆಕಿಗೆ ಏನು ಅನ್ನಕ್ಕೆ ಹೋಗಬೇಡ ಅದನ್ನೇ ಹೇಳ್ತಾ ಇದ್ದೀನಿ ಏನು ಅನ್ನಕ್ಕೆ ಹೋಗ್ಬೇಡ್ರಿ ನನಗೂ ನನ್ನ ಮಗಳು ಸಂಗಟ ನೋಡೋಕ್ಕಾಗಲ್ಲ ಅಕ್ಕೇನು ಮಾಡೊಂದಿಲ್ಲ ಆಕಿ ಈ ಕೊಲೆದ ಬಗ್ಗೆ ಏನೂ ಗೊತ್ತಿಲ್ಲ ಎಲ್ಲ ತನಿಖೆ ಮಾಡಿದ್ರು ಪೊಲೀಸರು ದರ ಪೊಲೀಸ್ ಇಷ್ಟು ಶಾಣೆ ಅಂದ್ರೆ ಅವ್ರು ತಲೆ ಕೆಡ್ಸ್ಕೊಂಡು ಹುಡ್ಕೋಕೆ ಚಾಲು ಮಾಡಿದರೆ ಏನೇನು ಹುಡುಕ್ತಾರೋ ಎಲ್ಲೆಲ್ಲಿಂದ ತೆಗಿತಾರೋ ದೇವ್ರಿಗೆ ಗೊತ್ತವನು ಆ ನಮ್ನಿ ಎಲ್ಲ ತನಿಖೆ ಮಾಡಿ ಇವನ ಹಿಡ್ದು ಹಾಕಿಬಿಡ್ತಾರೆ ಕರಿನವ್ವಾ ಬಾ ಅದ್ರ ಮೇಲೆ ಅಷ್ಟು ಹುಡುಕುವಂಥದ್ದು ಏನೂ ಇಲ್ಲ ಎಲ್ಲ ಮ್ಯಾಲ ನೋಟಕ್ಕ ಐತಿ ಏನು ಇವನ ದೊಡ್ಡ ಬದು ಅಂತ ಮಾಡ್ದವ ಅಂತ ತಿಳ್ಕೊಂಬಿಟ್ಟು ಹೋಗ್ಲಿ ಬಿಡ್ರಿ ಯಾಕ್ರೆ ಏನು ಮಾಡೋಕ್ಕ ಹೇಳ್ರಿ ಪಾಪ ಆ ಮನುಷ್ಯನ ಋಣ ಇದ್ದಿದ್ದೆ ಅಷ್ಟು ಆದರೆ ಒಂದು ಪಾಠ ಕಲಿಬೇಕು ಕುಡಿದನಿಶೆ ಆದಾಗ ಆಗ್ಲಿ ನಾವು ನೆಟ್ಟಗಿದ್ದಾಗ ಆಗಲಿ ಇನ್ನೊಬ್ಬರ ಮಾತು ಕೇಳಿ ನಾವು ಅವ್ರು ಹೇಳಿದ್ರು ಅಂತ ನಾವು ಏನೇನಾದ್ರೂ ಮಾಡೋಕ್ಕೂ ಬಾರ್ದು ನಮ್ಗೆ ಯಾರು ವಿರೋಧಿಗಳು ಯಾರು ಶತ್ರುಗಳು ಅಂತ ಸ್ವಲ್ಪ ತಿಳ್ಕೊಂಡು ನಡೆಯೋದು ಒಳ್ಳೇದಂತೆ ನಾನು ಹೌದಿಲ್ಲ ಆಮೇಲೆ ಇವು ಗಂಡು ಗಂಡು ಮಕ್ಳು ಮಾಡ್ಕೊಂಡು ಅಡ್ಡಾದಿಡ್ಡಿ ಹೆಣ್ಣು ಹೆಣ್ಮಕ್ಳು ಅನ್ನೋ ತಕ್ಕವಿಲ್ಲೇ ಯಾಕೆ ಬೇಕು ಯಾಕೆ ಬೇಕಂತೆ ನಾನು ಅವತ್ತು ನೀವು ಮನೆಗೆ ಬಂದು ನನ್ನ ಮಗನ ಕಡೆ ಕಂಪ್ಲೇಂಟ್ ಬಗ್ಗೆ ಮಾತಾಡಿದಾಗ ನನಗೆ ಅದೇ ಒಂಥರ ತಲೆ ಯಾಕೆ ಆಮೇಲೆ ಇಲ್ಲಿ ಪೊಲೀಸರು ಕರ್ಕೊಂಡು ಬಂದಿದ್ದ ನನ್ನ ಮಗ ಅನ್ಸುದ್ದಿ ಗೊತ್ತಾಗತ್ತೆ ನಾನು ನಿಜವಾಗ್ಲೂ ಮನೆಯಾಗೆ ಬೈದಾಡಿದ್ದೇ ರೀ ಯಾಕೆ ಬೇಕಪ್ಪ ಮೊದಲ ಮೊದ್ಲು ಕೊಲೆಗಾರ ಮಂದಿ ಈಗ ನೀ ಕರ್ಕೊಂಡ್ಬಂದಿ ಅಂತ ಗೊತ್ತಾಗಿ ನಿನಗೆ ಏನಾರು ಮಾಡಿದ್ರೆ ಏನು ನಾನು ಅಂತೇಳಿ ನನ್ನ ಮಗ ಜಗ್ಗ ನಾನು ನನ್ನ ಒಬ್ಬ ತಾಯಿಯಾಗಿ ನಾನು ಭಾಳ ಬೇಜಾರು ಮಾಡ್ಕೊಂಡಿದ್ದೆ ರೀ ಆಮೇಲೆ ನನಗೆ ನಮ್ಮ ಮನೆಯವರು ಇಲ್ಲ ತಗೋ ನೀನು ತಲೆ ಕೆಡಿಸ್ಕೊಂಡು ನಾನು ಕಮಿಷನರ್ ಕಡೆ ಮಾತಾಡ್ತೇನೆ ಅಂದ್ರೆ ಅವ್ರು ನೇರ ನೇರಿ ಅಲ್ಲಿಂದಲ್ಲೇ ಮಾತಾಡಿ ಅವ್ರ ಕಡೆಯಿಂದ ಪ್ರೆಸರ್ ಹಾಕಿಸಿ ಕೆಲಸ ದೌಡ್ ಮುಗಿಸಿ ಸರ್ ನನ್ಗೆ ಅದೇ ಗೊತ್ತಾಗಿದೆ ಆಮೇಲೆ ಈಗ ಹೇಳ ಹೆಂಗೆ ಹೇಳ್ತೀರಿ ಹೇಳ್ರಿ ಈಗ ಹೌದಿಲ್ಲ ರೀ ಈಗ ಮತ್ತೆ ಬಾಯ್ ಈಗ ಮಗ ಎಷ್ಟಾದರೂ ಸಂಕಲ್ ರೀ ಹೌದಿಲ್ಲ ಇರ್ತತ್ ಇರ್ತತ್ರಿ ಏನು ತಪ್ಪಲ್ಲ ನನಗೆ ಇದಷ್ಟು ಗೊತ್ತಿಲ್ಲ ಕೋರ್ಟು ಕೇಸು ಕಾನೂನು ಅಂತ ಹೇಳಿ ನಾನು ಇದು ಮಾಡಿದ್ದಷ್ಟೇ ಆದ್ರೆ ಆ ಹುಡುಗ ಒಳ್ಳೆಯವ್ರಿ ನಿಮ್ಮ ಮಗ ಅದನಲ್ಲ ನಿಜವಾಗ್ಲು ತಾ ಬರ್ಲಿಲ್ಲ ಆಮೇಲೆ ಅದ್ರ ಫೋನ್ ಮೂಲಕನೇ ಮಾತಾಡ್ತಿದ್ದವ ಅವನು ಏನನಂ ಬೀಗರು ದೊಡ್ಡ ಮನಸ್ಸು ಮಾಡಿ ಕಂಪ್ಲೇಂಟ್ ಕೊಟ್ರ ಅಂತ ಹೇಳಿ ಇದ್ದಬವ ಸಿಕ್ಕಕೊಂಡ ಗತಿ ಏನು ಹೇಳ್ರಿ ಅಪ್ಪ ಅಮ್ಮ ನಾನು ಗಂಡನ ಮನೆಗೆ ಹೋಗಲೇ ಇಲ್ಲೇ ಇರ್ಲೇ ಬೇಡವಾ ಯಾ ಗಂಡನ ಮನೆಗೆ ಹೋಗ್ಬೇಡ ಇಲ್ಲೇ ಇರು ಮಗಳ ನೀನು ಅಲ್ಲಿ ಹೋಗದ್ರು ಸುಮ್ಮನೆ ಒದ್ರાડತಾರಾ ಈಗ ನಿಮ್ಮತ್ತಿ ನಿನ್ನ ಫೋನ್ ne ಸುద్ది ಗೊತ್ತಾಗಿ ಬರ್ತನ್ ತಡಿ ನಾಳೆ ಅನ್ನಕತಿದ್ಲು ಏನು ಬಂದು ಒದ್ರાડತಾಳೋ ಏನು ಮಾಡ್ತಾಳೋ ಗೊತ್ತಿಲ್ಲ ಒದ್ರાડಿದ್ರ ನೀವು ಸುಮ್ಮನಿರಿ ಉತ್ತರ ನಾ ಕೊಡ್ತೀನಿ ಅಕ್ಕಿಗೆ ಬೇಡ್ರಿ ಇದು ಬರ್ಷನ ಮಾತಾಡಿ ಇದು ಮಾಡ್ಕೊಳ್ಳೋಂಥದ್ದಲ್ಲ ಅವ್ರಿಗೂ ಅವ್ರ ಮಗ ಹಿಂಗೆ ಮಾಡ್ತಾನೆ ಇಲ್ಲ ಅಂತ ಗೊತ್ತಿಲ್ಲ ಹಡ ತಾಯಿ ಮಗ ಹಿಂಗೆ ಮಾಡೋಕ್ಕಿಲ್ಲ ನೀವು ನೀವೇ ಏನು ಮಾಡಿರಿ ಅಂತ ಅವ್ರಿಗೆ ಅನಿಸ್ತಿರ್ತೈತಿ ಅವ್ನಕ ಹಡ ತಾಯಿ ಮಗನ ನೋಡೋ ರೀತಿನೇ ಬೇರೆ ಅವ್ನ ಒಳಗೆ ಇಂಥದ್ದೊಂದು ಕೆಟ್ಟ ಮನುಷ್ಯ ಅದನ್ನು ತಕ್ಕಿದಾರೆ ಏನು ಗೊತ್ತಾಗ್ಬೇಕು ಅದಕ್ಕೆ ಬರಲಿ ಬರಲಿ ಸಮಾಧಾನ ಕುಂದ್ರಿಸಿ ಮಾತಾಡಿ ಹೇಳ್ತೀನಿ ಹಾಗೆ ಮಾಡ್ರಿ ತಾಯಿ ಇದ್ರಿಗೆ ಮಕ್ಳು ಹಿಂಗೆ ಅಂತ ಎಷ್ಟೇ ಹೇಳಿದ್ರು ಅವ್ರು ನಂಬಲ್ಲ ದೌಡ್ ನನ್ನ ಮಗ ಅಂತಾವಲ್ಲ ನನ್ನ ಮಗ ಅಂತಾವಲ್ಲ ಹಂಗೆ ಮಾಡ್ತಿದ್ದಿಲ್ಲ ಏನೋ ಆಗೇತಿಲ್ಲ ಅಂತನೇ ಅನ್ಸೋದು ಮೀನಾಕ್ಷಿ ಆರಾಮದ್ಯಾವ ಹ್ಞೂ ಉಂಟಿ ಆರಾಮದೇನಿ ಮೀನಾಕ್ಷಿ ಏನಾರ ಯಾಕನಕ ಅವತ್ತು ನೀವು ಗುಳಿಗೆ ತೊಗೊಂಡ್ಬಿಟ್ಟಿದ್ದೆ ಅಂದ್ರೆ ನಮ್ಗೆ ಏನು ಗೊತ್ತಾಗ್ತಿದ್ದಿಲ್ಲ ಬಿಡಿ ಯಾರಿಗೆ ಆದ್ರೆ ಪಾಪ ನೀನು ಅದನ್ನು ಬಾಯಿ ಬಿಟ್ಟು ಹೇಳಿ ಅಲ್ಲ ರೊಕ್ಕ ಕೇಳಿದಿ ಬಿಟ್ಟು ಅದು ಆಮೇಲೆ ನಿಮ್ಮ ಮಾತು ಆದರೂ ಅದನ್ನು ಬಾಯಿ ಬಿಟ್ಟು ಹೇಳಿ ಒಂದು ಖುಷಿಗೆ ಒಂದು ಹೂವು ಅಂತ ಜನ್ಮ ಕೊಡ್ತೀನಿ ಅಂತ ಅಂದೆಲ್ಲ ಹೇಳಿ ಅದ ಒಂದು ಖುಷಿಲಿ ಎಷ್ಟು ಆಸರ ಕತ್ ಗೊತ್ತೆ ಇವರಿಗೆ ಮೀನಾಕ್ಷಿ ಈಗ ನನಗಿರೋದಂದ್ರೆ ನನಗೆ ಆ ಖುಷಿನ ಒಂದ ಮತ್ತೇನಿಲ್ಲ ನನ್ನ ಮಗಂದು ವಂಶನ ಮುಂದುವರ್ಲಿಲ್ಲ ಅಂತ ಬಹಳ ನನಗೆ ಆಗಿತ್ತವ ನನಗ ಅಂತ ಅಂತೂ ಒಂದು ಜೀವ ಕೊಟ್ಟಾರ ಹೋಗ್ಯಾನಲ್ಲ ಅದೇ ನನಗೆ ಖುಷಿ ನನ್ನ ಮಗಳು ಒಂಥರ ಮ್ಯಾಣ ಬತ್ತಿದ್ದಂಗೆ ತಾಕರಿಗೆ ಎಲ್ಲರಿಗೂ ಎಲ್ಲರಿಗೆ ಬೆಳಕು ಹೌದು ಹೌದು ಪಾಪ ಬನ್ನಿ ಸರಜೋರೆ ಕೂತ್ಕೊಳ್ಳಿ ಇಲ್ಲ ನಂಗೆ ಲೇಟ್ ಆಕೈತಿ ಮನೆಗೆ ಬಿಡಂದ್ಲಲ್ಲ ಅದಕ್ಕೆ ಬಂದೆ ಇಲ್ಲ ನಾ ಬರ್ತೀನಿ ತಗೋರಿ ನಿಮ್ಮ ಟೈಮ್ ಪರಿಚಯ ಮಾಡಿಸ್ತೀನಿ ಕೂತ್ಕೊಳ್ಳಿ ನಿಮ್ಮ ಮನೇಲಿ ಯಾರ್ಯಾರು ಇರೋದು ಇಲ್ಲ ನಮ್ಮ ಮನೇಲಿ ನಮ್ಮ ಅಣ್ಣ ನಾನು ನಮ್ಮ ಅಕ್ಕ ಇದ್ಲು ಅವ್ರು ಮದ್ವೆ ಮಾಡ್ಕೊಂಡು ಹೋಗಾಳೆ ಈ ನಮ್ಮ ಅಪ್ಪಾಜಿ ಮತ್ತೆ ನಮ್ಮ ಅತ್ತಿಯಮ್ಮ ನಮ್ಮ ಅಣ್ಣ ನಾನು ನಮ್ಮ ಮಮ್ಮಿ ನಾವ ಇಷ್ಟ ಮಂದಿ ಇರ್ತೀವಿ ಕುದು ಕರೆ ಪರಿಚಯ ಮಾಡ್ತೀನಿ ಅಲ ಲೇಟ್ ಆಗ್ತಿತ್ತು ಐದು ನಿಮಿಷ ಮಾವಾ ಮಮ್ಮಿ ಮಮ್ಮಿ ಛೋ ಎಲ್ಲಿತ್ತು 1 1 ನಿಮಿಷ ಏನರ ಕೆಳಗೆ ಯಾರು ಇದ್ರಲ್ಲ ಅವರು ಇಲ್ಲ ಏನಪ್ಪ ಅಪ್ಪಾಜಿ ಹೊರಗೆ ಐತಿ ಅಣ್ಣನ ಅಪ್ಪಾಜಿ ಅಪ್ಪಾಜಿ ಓ ಅಪ್ಪಾಜಿ ಅದು ಅಪ್ಪಾಜಿ ನಾನು ಫ್ರೆಂಡ್ ಮನೆಗೆ ಹೋಗಿದ್ನಲ್ಲ ಅಲ್ಲಿ ಲೇಟ್ ಆತ ಅಂತ ಹೇಳಿ ಅವ್ರ ಅಣ್ಣ ಅವ್ರ ಜೊತೆಗೆ ನನ್ನ ಇಲ್ಲಿ ಮಠ ಕಳ್ಸಿದ್ರು ಒಳಗ್ ಕರ್ಕೊಂಡ್ ಬಂದಿದ್ದೆ ಚಾ ಕೊಡೋಣ ಅಂತ ಅವನ್ ಕರೆದೇ ಕರೆ ಅವರು ಎಲ್ಲಿ ಯಾವ ಹೋ ನಾನು ಅದಕ್ಕೆ ಅದಕ್ಕ ನಿಮ್ಮನ್ನ ನೋಡ್ದೆ ಅದಕ್ಕೆ ಮಾತಾಡ್ಸೋಣ ಅಂತ ಪರಿಚಯ ಮಾಡ್ಸೋಣ ಅಂತ ಕರೆದೆ ಹೌದಾ ಬಂದೆ ನೋಡಿ ಅಪ್ಪಾಜಿ ಮನೆಯಲ್ಲೇ ಇದ್ರು ನಾನು ನೋಡಿದ್ದಿಲ್ಲ ಕಾರ್ ಆ ಕಡೆ ನಿಲ್ಸಾರಲ್ಲ ಅಣ್ಣನ ಕಾರ್ ಇಲ್ಲ ಮೋಸ್ಟ್ಲಿ ಅಣ್ಣ ಅಕ್ಕಮ್ಮ ಆಫೀಸ್ಗೆ ಹೋಗಿರ್ಬೋದು ಮಮ್ಮಿ ಎಲ್ಲೋದ್ಲ ಅಂತ ಗೊತ್ತಾಗುವಂತೆ ಬಂದ್ರ ಅಪ್ಪಾಜಿ ನಮಸ್ತೆ ಸರ್ ನಮಸ್ಕಾರ ಕೂತ್ಕೊಡ್ರಿ ಪಾರ್ವತಿ ಮತ್ತೆ ಇದು ಅರವಿಂದ ಅವನ ಹೆಂಡತಿ ಎಲ್ಲರೂ ಸೇರಿ ಅಲ್ಲೊಬ್ರು ಮನೆಗೆ ಹೋಗ್ಯಾರ ಮಾತಾಡ್ಸಕ್ಕ ಹ್ಮ್ ಸರ್ ಅರವಿಂದ ಸರ್ ನೀವು ಶ್ರೀಕಾಂತ್ ಪಟೀಲ್ ಸರ್ ಅಲ್ವಾ ಹೌದಪ್ಪ ಯಾಕೆ ಗೊತ್ತ ನಾನು ನಿಂಗೆ ಸರ್ ಹೆಸರು ಕೇಳಿದ್ದೆ ನೋಡಿರಲಿಲ್ಲ ಅರವಿಂದ್ ಅವ್ರು ನಂಗೆ ಸರ್ ಅವ್ರು ನನ್ನ ಫ್ರೆಂಡ್ ಒಂಥರ ಪರಿಚಯ ಆದಂಗೆ ಫ್ರೆಂಡ್ ಅಂತಾನೆ ಹೇಳ್ಬೋದು ಅದು ಮೊನ್ನೆ ಸರ್ ಏನಾಯ್ತು ಅಂದ್ರೆ ಅವ್ರಿಗೆ ಕುಡಿಯಕ್ಕೆ ಏನಾದ್ರು ತಗೊಂಡ ಕುತ್ಕೊಳಪ್ಪ ಕುತ್ಕೊಂಡ್ ಮಾತಾಡ ಅದಕ್ಕೆ ಸರ್ ನೀವು ದೊಡ್ಡವ್ರು ನೀವು ಕುತ್ಕೊಳ್ಳಿ ಮೊನ್ನೆ ನನ್ನ ಮದುವೆ ವಿಷಯದಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರು ಸರ್ ಅವ್ರು ಅದಕ್ಕೆ ಅಂದ್ರೆ ಪಾರ್ವತಿ ಅವರ ಪಾರ್ವತಿ ಅವ್ರ ಅಂದ್ರೆ ಅವ್ರ ತಂಗಿ ಲಕ್ಷ್ಮಿ ಅಂತ ಇದಾರಲ್ಲ ಅವ್ರಲ್ಲ ಹಾ ಹೌದಪ್ಪ ಹೌದು ಓ ಹಂಗಾರೆ ನಿಮ್ಗೆ ಅವ್ರ ಫ್ಯಾಮಿಲಿನೂ ಗೊತ್ತು ಹಾ ಸರ್ ಅವ್ರ ತಂಗಿ ಲಕ್ಷ್ಮಿಯವ್ರನ್ನೇ ನಾನ್ ಮದ್ವೆ ಮಾಡ್ಕೋಬೇಕಂತ ಅನ್ಕೊಂಡಿದ್ದು ಅದನ್ನೇ ಇನ್ನು ಓದ್ತಾದಾಳ ಇವಾಗ ಸದ್ಯಕ್ ಬೇಡ ಓದೋದೆಲ್ಲ ಮುಗಿಲಿ ಆಮೇಲೆ ನೋಡೋಣ ಅಂತ ನಿಮ್ಮ ಮಗ ಹೇಳಿದ್ರು ನನಗೂ ಯಾಕೋ ಸರಿ ಅಂತ ಅನಿಸ್ತ ಅಷ್ಟೇ ಅವತ್ತ ಆ ಮನೇಲಿ ಮಾತಾಡಿದ್ದ ಅವಾಗ್ಲೇ ನಂಗೆ ಗೊತ್ತು ಅವರು ನಿಮ್ಮ ಮಗ ಅಂತ ಆಮೇಲೆ ನನ್ನ ತಂಗಿನು ಅಂತಿದ್ಲ ಇಲ್ಲ ಹಿಂಗ ಸರ್ ಮಗಳವಳು ಅವಳು ಅಂತೆಲ್ಲ ಹೇಳಿದ್ಲು ನಾನು ಅಷ್ಟೊಂದು ಲಕ್ಷ್ಯ ತಗೊಂಡಿದ್ದಿಲ್ಲ ಸರ್ ನೀವ್ ತಗೋರಿ ಅಂಕಲ್ ನೀವು ತಗೊಳ್ಳಿ ಇಲ್ಲಪ್ಪ ಈ ತರ ಶುಗರ್ ಜಾಸ್ತಿ ಇದ್ದಿದ್ದು ಯಾವ್ದು ನಾನು ಸದ್ಯಕ್ಕೆ ತಗೊಳಲ್ಲ ವಯಸ್ಸಾದ್ಮೇಲೆ ಸ್ವಲ್ಪ ದೇಹ ಕಾಯ್ಬೇಕಲ್ಲಪ್ಪ ಶುಗರ್ ಕಡಿಮೆ ಇರೋಂಥದ್ದು ಯಾವ್ದಾದ್ರು ಹಣ್ಣು ತಿಂತಿರ್ತೀನಿ ಅಷ್ಟೇ ಬೇಡ ನೀ ತಗೋಪ ಸರಿ ಅಂಕಲ್ ಮತ್ತೆ ಏನು ಮಾಡ್ಕೊಂಡಿದ್ದೀರಿ ಈಗ ಸರ್ ನಂದು ಗೋರ್ಮೆಂಟ್ ಜಾಬ್ ಅಂದ್ರೆ ಕಾರ್ಪೊರೇಷನ್ ಆಫೀಸಲ್ಲೇ ಇದ್ದೀನಿ ಅಲ್ಲೇ ಕೆಲಸ ಸಿಕ್ಕಿದೆ ಹ್ಮ್ ಗುಡ್ ಒಳ್ಳೆ ಕೆಲಸನೇ ಬೇಗ ಸಿಕ್ಕತ್ತಲ್ಲ ಹಾ ಸರ್ ಅದು ನಮ್ಮ ಅಪ್ಪಾಜಿ ಅವರಿಗೆ ಒಬ್ರು ಪರಿಚಯ ಅವ್ರ ಇನ್ಫ್ಲೂಯನ್ಸ್ ಇಂದ ಸಿಕ್ಕಿದ್ದು ಇಲ್ಲಾಂದ್ರೆ ಗೌರ್ಮೆಂಟ್ ಎಲ್ಲ ನಮಗೆ ಎಲ್ಲಿ ಸಿಕ್ತದೆ ಸರ್ ಸಿಗದೆ ಡೌಟ್ ಅದು ನಿಜ ಅದಕ್ಕೆ ಅಂದೆ ಎಷ್ಟು ಬೇಗ ಸಿಕ್ಕಲ್ಲಪ್ಪ ಅಂತ ಹೇಳಿ ಇಷ್ಟು ಸಣ್ಣ ವಯಸ್ಸಿಗೆ ಗೌರ್ಮೆಂಟ್ ಜಾಬ್ ಅಲ್ಲ ಬಹಳ ರೇರ್ ಅಲ್ಲ ಸಿಗೋದು ಅದಕ್ಕೋಸ್ಕರ ಬಹಳ ಶ್ರಮ ಪಡಬೇಕು ಬಹಳ ಒಂದು ಅದಕ್ಕೆ ಇರ್ಬೇಕು ಅದಕ್ಕೆ ಅದಕ್ಕೆ ತಕ್ಕಂಗೆಲ್ಲ ಹಾ ಸರ್ ಒಳ್ಳೇದಾಯ್ತು ಬಿಡಪ್ಪ ಒಳ್ಳೆ ರೀತಿ ಒಳಗೆ ಕೆಲಸ ಮಾಡ್ಕೊಂಡು ಬಟ್ ಗೌರ್ಮೆಂಟ್ ಜಾಬ್ ಹ್ಮ್ ಯಾವಾಗ ಮದ್ವಿ ಈಗ ಸದ್ಯಕ್ಕೆ ಏನಿಲ್ಲ ಸರ್ ಇನ್ನೊಂದ್ ಎರಡು ವರ್ಷ ನೋಡ್ಬೇಕು ಅದನ್ನೇ ಎರಡು ಮೂರು ವರ್ಷನೇ ಆಗ್ತೈತಿ ಮದ್ವಿ ಮಾಡ್ಕೊಳಕ್ ಆಗ್ಲಿಪ್ಪ ಆಗ್ಲಿ ಏನ್ ಅವಸರ ಇಲ್ಲ ಜೀವನ ಪೂರ್ತಿ ಮದ್ವಿ ಮಾಡ್ಕೊಂಡು ಈಗ ಐತಿ ಐತಿ ಇವಾಗ್ಲೇ ಏನಾರ ಕೆಲವು 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 ಸಾಧನೆಗಳು ಕೆರಿಯರ್ ಬಗ್ಗೆ ಏನಾರ ಒಂದು ಡಿಸಿಷನ್ ತಗೊಳ್ಳೋದಿದ್ರೆ ಏನಾರ ಒಂದು ಸೆಟ್ಲ್ ಆಗೋದಿದ್ರೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಆರಾಮ್ ಮಾಡ್ಕೊಳಕ್ ಹಾ ಸರ್ ಹಾ ಸರ್ ನಾನ್ ಏನ್ ಬರ್ತೀನಿ ಟೈಮ್ ಆಯ್ತು ಸರ್ ಅದಕ್ಕೆ ಹಾ ಸರಿ ಆಯ್ತಪ್ಪ ಅಪ್ಪ ಅವ್ರ ಎಷ್ಟು ಒಳ್ಳೆಯವರಲ್ಲ ಒಳ್ಳೆಯವ್ರೇನೋ ಸರಿ ಯಾಕಮ್ಮ ಅವ್ರ ಜೊತೆ ಬಂದಿದ್ಯಾ ಅಲ್ಲ ಒಂದು ಫೋನ್ ಮಾಡ್ಬೇಕಿಲ್ಲ ನಾನೇ ಬರ್ತಿದ್ನಲ್ಲ ಕರ್ಕೊಂಡು ಹೋಗಕ್ಕ ಇಲ್ಲಪ್ಪ ಅದ ಅವರು ಅಲ್ಲೇ ಮನೆಗೆ ಇದ್ರ ಮನೆಗೆ ಬಂದ್ರ ನಾನು ಅಲ್ಲೇ ಕುಂತಿದ್ದೆ ಅವಾಗ ಅವ್ರು ಬಿಡ್ತೀನಿ ಬರ್ರಿ ಅಂತಂದೆ ಕರ್ಕೊಂಡು ಬಂದ್ರ ಅಂದ್ರೆ ನನ್ನ ಫ್ರೆಂಡ್ ಹೇಳಿದ್ಲು ಸ್ವಲ್ಪ ಮನಿ ಮಠ ಬಿಡೋಣ ಇವ್ರ ಈಕಿನ್ನ ಅಂದ್ರೆ ಅಂದಿದ್ದಕ್ಕೆ ಬಂದ್ರವ್ರಷ್ಟೇ ಅಪ್ಪ ಅವ್ವ ಅದು ಅಣ್ಣ ಅಕ್ಕಿಮ್ಮ ಎಲ್ಲುಗಾರ ಮೊನ್ನೆ ತೀರ್ಕೊಂಡಿದ್ರಲ್ಲ ಆ ಹುಡುಗ ಪಾಪ ಅವ್ರ ಮನೆಗೆ ಮಾತಾಡ್ಸಕ್ ಹೋಗ್ಯಾರ ಅದೇನೋ ಕೆಲವೊಂದು ವಿಷಯ ಗೊತ್ತಾದ್ವಂತೆ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಹೋಗ್ಯಾರ ಸ್ವಲ್ಪ ಅಯ್ಯೋ ಗೊತ್ತಾಗಿದ್ರೆ ನಾನು ಅಲ್ಲಿ ಲಕ್ಷ್ಮಿ ಕಡೆ ಹೋಗ್ತಿದ್ನ ನೀರ್ಲಿ ಬಿಡ ನೆಕ್ಸ್ಟ್ ಟೈಮ್ ಹೋದ್ರಾತ ಅಪ್ಪ ನಿಂಗೆ ಏನಾದ್ರು ಬೇಕಾ ಏನಾದ್ರು ತಂದ್ಕೊಡ್ಲೆ ನಂಗೇನು ಬೇಡವಾ ಸರಿ ಅಪ್ಪ ಅಪ್ಪ ನಾನು ಸ್ವಲ್ಪ ತನ ರೂಮ್ ನಾಗ ಇರ್ತೇನೆ ಅಲ್ಲ ಒಂದು ಟೀ ಗೆ ಏನಾದ್ರು ಮಾಡ್ಕೊಂಡು ಬರ ಬಿಟ್ಟು ಆ ಫ್ರಿಜ್ ನಾಗ ಇಟ್ಟಿ ಜ್ಯೂಸ್ ತಗೊಂಡು ಬಂದಿಯಲ್ಲ ಅಪ್ಪ ನಂಗೆ ಮಾಡಕ್ ಬರಂಗಿಲ್ಲ ಚಾ ಅದು ಏನು ಮಾಡಕ್ ಬರಲ್ಲ ಏನು ಮಾಡ್ಲಿ ಇದಕ್ಕ ಹೇಳೋದು ಮತ್ತೆ ಪಾರ್ವತಿ ಬೈದ್ರೆ ಆಕಿ ಕುಟೆ ಜಗಳಕ್ಕೆ ಹೋಗ್ತಿ ಅಲ್ಲ ಕಲಿಬೇಕಾ ಮತ್ತೆ ನೋಡಿ ಯಾರ್ರು ಬಂದಾಗ ಮೇಂಟೈನ್ ಮಾಡಕ್ಕಾಗ್ತದ ನೀನೇ ಕೊಡ್ಬೋದಾ ಚಾಗಿ ಏನಾರು ಮಾಡಿ ಆಯ್ತು ಇವತ್ತು ಇವ್ರು ಬಂದಾರೆ ಮತ್ತೆ ಯಾರ ಬಂದಾಗ ಹಿಂಗೆ ಕೊಡ್ಬೇಡ ಏನಾವೇನ ಜ್ಯೂಸ್ ಚಲೋನು ಅಲ್ಲ ಆರೋಗ್ಯ ಕಷ್ಟಪ್ಪ ಹ ಏನಪ್ಪ ಹ್ಮ ಆ ಹುಡುಗು ಮದ್ವಿ ಫಿಕ್ಸ್ ಆಗೇತಲ್ಲ ಸರಿ